ನಾಗಭೂಷಣ್ ಬಗ್ಗೆ ತರ ಕೆಡ್ಸ್ಕೊಂಡ್ ಕೆಡ್ಸ್ಕೊಂಡ್ ಬೋರ್ ಆಗ್ಬಿಡ್ತು ಒಂದ್ ಆಟ ಆಡೋಣ. ಲೂಡೋ ಆಡಿ ಆಡಿ ಲಾಕ್ಡೌನ್ ಸಾಕಾಗಿದೆ, ನಾವೆಲ್ಲ ಆಡಲ್ಲ. ಲೂಡೋ ಅಲ್ಲ ಇದು, ಚಿಟ್ ಚಾಟ್ ತರ. ಒಂದು ಚಿಟ್ ಚಾಟ್ ನ ಒಂದ್ ಚಿಟ್ಟಲ್ಲಿ ಹಾಕಿಟ್ಟಿದೀನಿ, ಸುಮ್ನೆ ಎತ್ಕೊಂಡ್ ರ್ಯಾಂಡಮ್ ಆಗಿ ಆಟ ಆಡೋಣ, ಮಜಾ ಇರುತ್ತೆ, ಬೋರ್ ಆಗ್ತದೆ. ಅವನ್ ಕೇಳ ಹೀರೋನ್ ಹೇಳ್ಬಿಟ್ರು ಸರಿ ಚೆನ್ನಾಗಿದೆ. ಮೋಸ್ಟ್ ಅಟ್ರಾಕ್ಟಿವ್ ಪರ್ಸನ್ ಇನ್ ಫ್ಯಾಮಿಲಿ ಪ್ಯಾಕ್ ಟೀಮ್ ಅಮೃತ ಅಯ್ಯಂಗಾರ್. ಓಕೆ, ನಾಗಭೂಷಣ್ ಇವಾಗ ನೀನ್ ಮಾತಾಡ್ತಿರೋ ಅನ್ನೋದ್ರೆ ಗೊತ್ತಾಗಲ್ಲ. ಈ ತರ ಮಾತಾಡಕ್ಕೆ ಬಿಡ್ತಾನ, ಮಾತತ್ರ ಬೈತದಾನೆ, ನನ್ ಮೇಲೆ ಹೇಳ್ತಾನೆ. ನೀನಾಗ ಮೋಸ್ಟ್ ಓತ್ಲ ಪರ್ಸನ್ ಇನ್ ಫ್ಯಾಮಿಲಿ ಬ್ಯಾಕ್ ಟೀಮ್ ಅವಳೇ ಅಂತದಲ್ಲ. ಐ ಥಿಂಕ್ ಇಬ್ರು ಈಕ್ವಲ್ ಆಗಿ ಓತ್ಲ ಹೊಡೆದಿದ್ದೀವಿ. ಸೊ ವಿ ವೋಟ್ ಫಾರ್ ಆರ್ ಸೆಲ್ಫ್. ಸೊ ನೆಕ್ಸ್ಟ್ ನಾಗ ತೆಗಿಬೇಕು. ನಾನು ನೀವಿಬ್ರು ತೆಗಿತಾರೆ. ಒನ್ ಎಂಬಾರಸಿಂಗ್ ಮೂಮೆಂಟ್ ಡ್ಯೂರಿಂಗ್ ಫ್ಯಾಮಿಲಿ ಪ್ಯಾಕ್. ಒಂದಿನ ಲೇಟ್ ಆಗ್ಬಿಡಿತ್ತು, ರಂಗಾಯಣ ರಘು ಸರ್ ಮನೆಗೆ ಹೋಗ್ಬೇಕಿತ್ತು. ಸೊ ಸಿಹಿ ಕಹಿ ಚಂದ್ರು ಸರ್ ಮಾತಾಡ್ತಾನೆ ಇದ್ರು, ಡೈಲಾಗ್ ಮಾತಾಡ್ತಾನೆ ಇದ್ರು, ನಾವು ರಿಯಾಕ್ಟ್ ಮಾಡ್ತಾನೆ ಇದ್ವಿ. ಚರ್ರಿಗೆ ಬೈದ್ರು, ಮಾತಾಡ್ತಾನೆ ಇರಿ, ಮಾತಾಡ್ತಾನೆ ಇರಿ, ನೀವು ಮಾತಾಡ್ ನಾನು ಹೋಗ್ತಾ ಇರ್ತೀನಿ, ಸ್ಕ್ರೀನ್ ಸ್ಪೇಸ್ ಅಷ್ಟೆಲ್ಲ ಕಟ್ ಮಾಡಿ ಬಿಸಾಕ್ತಾರೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು, ಮುಂದೆ ಬೈದ್ಬಿಟ್ರು ಹಾಸ್ಪಿಟಲ್ ಅಲ್ಲಿ. ಅಲ್ಲ ಪಾಪ, ನೀವು ಸುತ್ತಮುತ್ತ ನೀನು ಒಂದ್ ಹುಡುಗಿ ಹಿಂದೆ ಬಿದ್ರು ನಿನ್ನಿಂದ ಎಷ್ಟ್ ಜನ ಹುಡುಗಿ ಮಾತಾಡ್ತಾ ಇದ್ರು, ಹೋಗ್ತಾ ಬರ್ತಾ ನಾಗ ನಾಗ ಬಾ ಅಂತ ನೆನಪಿದ್ಯಾನ್. ಇನ್ಸ್ಪೈರಿಂಗ್ ಮೂಮೆಂಟ್ ನಾಗಂಗ್. ಜಗಳ ಗಂಟಿ ಯಾರ್ ಗಂಟ ಆಫ್ ದ ಫ್ಯಾಮಿಲಿ ಪ್ಯಾಕ್ ಟೀಮ್ ಯಾರು? ನಾನು ಇಲ್ಲ ಯಾರು ಉತ್ತರ ಕೊಡಲ್ಲ, ಯಾರು ಉತ್ತರನೇ ಕೊಡಲ್ಲ. ಮೋಸ್ಟ್ ಲೇಸಿಯಸ್ಟ್ ಪರ್ಸನ್ ಇನ್ ಫ್ಯಾಮಿಲಿ ಪ್ಯಾಕ್ ಮಿಸ್ಟರ್ ಲಿಖಿತ್ ಶೆಟ್ಟಿ. ಎಸ್, ಹಾ ಐ ವೋಟ್ ಲಿಖಿತ್ ಶೆಟ್ಟಿ. ನಾನು ಲೇಸಿಯಸ್ಟ್ ರೈಟ್. ಈಗ ಫ್ಯಾಮಿಲಿ ಪ್ಯಾಕ್ಸ್ ಮುಂಚೆ ಸಂಕೇಶಕರ ಗಣಪತಿ ಅಂತ ನಿಮ್ದು ಮತ್ತೆ ಅರ್ಜುನ್ ಎಷ್ಟು ಸಿನಿಮಾದಲ್ಲಿ ಇಮಿಡಿಯೇಟ್ ಫ್ಯಾಮಿಲಿ ಪ್ಯಾಕ್ ಏನ್ ಮಾಡ್ಬೇಕು ಅನಿಸ್ತಾ ಇದೆ? ಒಂದ್ ಕಾಮಿಡಿ ಸಿನಿಮಾ ಮಾಡ್ಬೇಕು ಅಂತ ಇಷ್ಟ ಆಯ್ತು, ಅಂದ್ರೆ ತುಂಬಾ ಮಾಡ್ಬಿಟ್ಟಿದೀನಿ ಅಂತಲ್ಲ, ಒಂದ್ಸತಿ ಫಸ್ಟ್ ಟ್ರೈ ಕೊಡೋಣ. ಬಿಕಾಸ್ ನನ್ಗೆ ನನ್ನ ಫ್ರೆಂಡ್ಸ್ ಯೂಶಲಿ ಹೇಳ್ತಾ ಇರ್ತಾರೆ ನೀನು ಸ್ವಲ್ಪ ಒಳ್ಳೆ ಹ್ಯೂಮರ್ ಇದೆ ನಿನ್ಗೆ ಅಂತ. ಅದೊಂದ್ಸತಿ ಟ್ರೈ. ಮಾತಾಡಕ್ಕೆ ಬಿಡ್ತಲ್ಲ ಕ್ವಶನ್ ಕೇಳಿ, ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ನನ್ಗೆ. ಆಮೇಲೆ ಕಾಸ್ಟಿಂಗು ನಾಗಭೂಷಣ್ ಮಾಡಿದೀನಿ ಮತ್ತೆ ರಂಗಣ ರಘು ಸರ್ ಮಾಡಿದೀನಿ ಅಂದಾಗ ಅಂತ ದೊಡ್ಡ ಕಾಮಿಡಿ ದಿಗ್ಗಜರ ಜೊತೆ ಆಕ್ಟ್ ಮಾಡ್ಬೇಕು ಅಂತ. ಆಮೇಲೆ ಒಂದು ಟೈಮಿಂಗ್ಸ್ ಹಿಡಿಯೋದು ಅಥವಾ ವಾಯ್ಸ್ ಮಾಡ್ಯುಲೇಷನ್ಸ್ ಆಗ್ಲಿ ಅದೆಲ್ಲ ಒಂಥರ ಚಾಲೆಂಜಿಂಗ್ ಅಂತ ಅನ್ಸ್ತು. ನಾನು ಉತ್ತರ ಹೇಳಬೇಕು ಯಾಕಂತಂದ್ರೆ ನಾವು ಲಿಕ್ಕಿತ್ತು ಅರ್ಜುನ್ ನಾವು ಮುಂಚೆ ಇದ್ ಮಾಡಿದ್ವಿ ಸಂಕಷ್ಟ ಕರ್ಗಂಟು. ಈ ಸಿನಿಮಾ ಆದ್ಮೇಲೆ ಅರ್ಜುನ್ ಸ್ವಾಮಿ ಫೋನ್ ಮಾಡಿದ್ರು, ನಿಮ್ಗೊಂದು ರೋಲ್ ಇದೆ ನೀವು ಮಾಡ್ಬೇಕು ಅಂತ ಅನ್ಕೊಂಡೆ. ಅಂದ್ರೆ ಅದ್ರಲ್ಲೂ ಎಷ್ಟು ಪ್ರಾಮುಖ್ಯತೆ ಇದೆ, ಇದ್ರಲ್ಲೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಆಮೇಲೆ ಬಂದೆ ಮೂರ್ ದಿನಕ್ಕೆ ಮುಗಿಸ್ಬಿಟ್ಟು ನಿಮ್ ಆಯ್ತು ಹೋಗಿ ಅಂತ. ನಾನು ಅರ್ಜುನ್ಗೆ ಅಯ್ಯೋ ನಿಮ್ಮ ರೀ ಇಷ್ಟಕ್ಕೆ ನಾ ಕಳ್ಸಿದ್ರ ಆಯ್ತ. ನಾನು ಅದಾದ್ಮೇಲೆ ಕೇಳಿ ಸಿಕ್ಕದಾಗೆಲ್ಲ ಅರ್ಜುನ್ ನಾನು ಅದೇ ಹೇಳ. ಅದು ನಾಗ ನಿಂಗೆ ಬೇಜಾರಾಯ್ತು ತಾನೆ ನಮ್ಮ ಅಮ್ಮನ ಜೊತೆ ನಿನ್ಗೆ ಏನೋ ರೋಲ್ ಇಲ್ಲ ಅಂತ? ಹಾನೆಸ್ಟ್ ಆಗಿ ಒಪ್ಕೊ ಸಿನಿಮಾ ಅಮ್ಮನ ಜೊತೆ. ಆಯ್ತಾ ಮಾತಾಡೋದ ಈಗ.